ಬಂಡಿ ತಿಪ್ಪೇರುದ್ರನ ದರ್ಶನ ಪಡೆದು ಅಧಿಕಾರ ಸ್ವೀಕರಿಸಿದ ನೂತನ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್. ಜನವರಿ 23 ನೂತನ ಜಿಲ್ಲಾಧಿಕಾರಿಯಾಗಿ ಟಿ ವೆಂಕಟೇಶ್ ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಒಳಮಠ ಮತ್ತು ಹೊರಮಠ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಮಕ್ಕಳು ಕುಟುಂಬದವರು ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ದೇಹ ಆರೋಗ್ಯ ಐಶ್ವರ್ಯ ಶಲಿಂಗ ಪ್ರಾಣಲಿಂಗ ಭಾವಲಿಂಗ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪೂಜಾಂಕ ಋಷಿ ಲಕ್ಷ್ಮಣ್ ನಾಮಸ್ಯ ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಶಲಿಂಗ ಭಾವಲಿಂಗ ಪೂಜಾ ಮಹಂ ಕರಿಷ್ಯೆ ರುದ್ರಪ್ಪ ನಾಮಸ್ಯ ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಶಲಿಂಗ ಪ್ರಾಣಲಿಂಗ ಪೂಜಾ ಕರಿಷ್ಯೆ ಶಂಕರ್ ಸಹ ಕುಟುಂಬಾನ. ನಂತರ ನೂತನ ಜಿಲ್ಲಾಧಿಕಾರಿಯಾಗಿ ಟಿ ವೆಂಕಟೇಶ್ ಅವರಿಗೆ ಹೂಗುಚ್ಛ ಮತ್ತು ಪುಷ್ಪಮಾಲೆ ಹಾಕುವುದರ ಮುಖಾಂತರ ತಹಶೀಲ್ದಾರ್ ರೇಹಾನ್ ಪಾಷಾ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ರವಿಶಂಕರ್, ಕಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕ ಎಲ್ ಲಿಂಗೇಗೌಡ, ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯ ಅಧಿಕಾರಿ ಎಂ ಶಿವಕುಮಾರ್, ನಾಡ ಕಚೇರಿ ಉಪತಹಶೀಲ್ದಾರ್ ಬಿ ಶಾಕುಂತಲಾ, ರಾಜಸ್ವ ನಿರೀಕ್ಷಕ ಚೇತನ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೆಆರ್ ರವಿಕುಮಾರ್, ವಕೀಲ ಉಮಾಪತಿ, ದಳವಾಯಿ ರುದ್ರಮುನಿ, ಸುನೀಲ್, ದೇವಸ್ಥಾನದ ಸಿಬ್ಬಂದಿಗಳಾದ ಎಸ್ ಸತೀಶ್, ಮನು, ಪಿಎಸ್ಐ ದೇವರಾಜ್, ಪಿಎಸ್ಐ ಸೆಕೆಂಡ್ ಶಿವಕುಮಾರ್ ಸೇರಿದಂತೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನ ಸಿಬ್ಬಂದಿಗಳು ಹಾಜರಿದ್ದರು.